ಚುನಾವಣೆಯನ್ನು ಇವತ್ತು ಭಾರತ ದೇಶದಲ್ಲಿ ನಡೀತಾ ಇದೆ ಮತ್ತು ನಾವು ಸಹ ಬೆಂಗಳೂರು ದಕ್ಷಿಣ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ನಮ್ಮನ್ನು ಇಲ್ಲಿ ಈ ಒಂದು ಪ್ರಚಾರ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮಗಳನ್ನು ನಮ್ಮ ಈಗ ಪ್ರೆಸೆಂಟು ರಾಜ್ಯಸಭಾ ಮೆಂಬರ್ ಆದಂಥ ಅಭ್ಯರ್ಥಿಗಳಂಥ ಹರಿಪ್ರಸಾದ್ಗೆ ನಾವು ಎಲ್ಲ ಸೇರಿ ಪದ್ಮನಾಭನಗರದ ವಾರ್ಡ್ನ ಎಲ್ಲರೂ ಒಗ್ಗಟ್ಟಾಗಿ ಅವರಿಗೆ ಕ್ಯಾನ್ವಾಸನ್ನು ನಾವು ಮಾಡ್ತಾಯಿದ್ವಿ. ಇವತ್ತು ನಮಗೆ 26 ವರ್ಷಗಳಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಅವರು ಬೆಂಗಳೂರು ನಗರಕ್ಕೆ 26 ವರ್ಷಗಳ ಕಾಲ ಯಾವ ಬಜೆಟ್ಟನ್ನು ಸಾರ್ವಜನಿಕರಿಗೆ ಉಪಯೋಗ ಆಗೋಂಥ ಬಜೆಟ್ಟು ಯಾವುದೂ ತರಲಿಲ್ಲ. ಇವತ್ತು ನಮಗೆ ಅನುಭೋಗವುಳ್ಳ ಹೋರಾಟಗಾರರು, ಯುವಕರು, ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ಹರಿಪ್ರಸಾದ್ ಅವರು ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಿಗೆ ನಿಂತಿದ್ದಾರೆ. ಈ ಬೆಂಗಳೂರು ನಗರಕ್ಕೆ ಜನಕ್ಕೆ ಇವತ್ತು ಒಂದು ಅದೃಷ್ಟ ಅವರು ಇಲ್ಲಿ ಬಂದು ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥದ್ದು. ಅನೇಕ ಹೋರಾಟಗಳನ್ನು ದೇಶಾದ್ಯಂತ ಅಲ್ಲಿ ಕ್ಯಾನ್ವಾಸ್ಗಳನ್ನು ಪಕ್ಷವನ್ನು ಸಂಘಟನೆ ಮಾಡಿದಂಥ ಒಂದು ಹರಿಪ್ರಸಾದ್ ಅವರು ನಮ್ಗೆ ಸಿಕ್ಕಿದ್ದಾರೆ. ಇದರಿಂದ ನಾವು ಒಗ್ಗಟ್ಟಾಗಿ ನಾವು JDSU ಮತ್ತು ಕಾಂಗ್ರೆಸ್ ಎರಡೂ ಪಾರ್ಟಿಯನ್ನು ಸೇರಿ ಇವತ್ತು ನಾವು ಹರಿಪ್ರಸಾದ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ಕ್ಯಾನ್ವಾಸನ್ನು ಶುರು ಮಾಡಿದ್ವಿ. ಇಷ್ಟು ನಾನು ಹೇಳಬೇಕಾಗಿರ್ತಂಥದ್ದು. ಕೊನೆಗಳಿಗೆಯೊಳಗೆ ಅನಂತಕುಮಾರ್ 26 ವರ್ಷ ಏನಪ್ಪ ಮಾಡಿದ್ದಾರೆ ಅಂದರೆ ಸೌತ್ ಎಂಡ್ ಹತ್ರ ಒಂದು ಗಂಟೆ ಕಟ್ಟವ್ರೆ, ಯಾರನ್ನು ಬಂದಾಗ ಆ ಗಂಟೆ ಹೊಡ್ಕೊಳ್ಳಿ ಅಂತ. ಅಷ್ಟೇ ಅವ್ರು 26 ವರ್ಷ ಮಾಡಿದ್ದು. ಯಾರು? BJPಯವರು. ಇವತ್ತು ನಮ್ಮ ನಾಯಕರಾದಂಥ ಹರಿಪ್ರಸಾದ್ ಅವರು ಈ ದೇಶದಲ್ಲಿ ಅನೇಕ ಹೋರಾಟಗಳನ್ನು ಕೆಲಸಗಳನ್ನು ಮಾಡಿದ್ದಾರೆ. ರೈಲ್ವೇದು ಇರ್ಬೋದು ಮತ್ತು ರಸ್ತೆಗಳಿರ್ಬೋದು, ಬಜೆಟ್. ಅವತ್ತು ಇಂದಿರಾ ಗಾಂಧಿ ಕಾಲದಿಂದನೂ ಅವರು ಹೋರಾಟ ಮಾಡಿಕೊಂಡು ಇವತ್ತು ಬಂದಿರ್ತಂಥ ಒಳ್ಳೆಯ ನಾಯಕ ಸಿಕ್ಕಿದ್ದಾರೆ. ನಾವು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ.